मुख्यमंत्री मेले आरोप सत्य आगोदिल्ल हत्र एनादरू डॉक्यूमेंट इद्रे मत्तु आधारगळु इद्रे अदन्नु तेगेदुकोंडु विधानसौधदल्ली चर्चे माडबेकु सुळ्ळु आरोप माडोदरिंद सत्य आगोके साध्य इल्ल एंदु आक्रोश होरहाकिदरु बागलकोटे जिले मुदोळ तालूकिन लोकापुर पट्टणदल्लि इंदु जलसंपन्मूल सचिवराद गोविंद कारजोळ रवरु लोकापुरदल्लि वेंकटापुर लोकापुरक्के होगुव रस्तेगे लोवेल ब्रिज निर्माण कामगारियन्नु लोकापुर पट्टणद सुत्तमुत्तलिन ग्रामगळल्लि नेरवेरिसिदरु ಹಾಗೂ ವಿವಿಧ ಕಾಮಗಾರಿಗಳ ಲೋಪದೋಷಗಳು ಮತ್ತು ಸ್ವಚ್ಛತೆಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಮತ್ತು ಲೋಕಾಪುರ ಪಟ್ಟಣದ ಜೊತೆಗೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ನನ್ನ ಸಂಕಲ್ಪವಾಗಿದೆ ಎಂದು ಆಶಾದಾಯಕ ಮಾತುಗಳಾಡಿದರು ನಂತರ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಕಾರಜೋಳ ರವರು ನಮ್ಮ ಐ ನ್ಯೂಸ್ ನೊಂದಿಗೆ ಮಾತನಾಡಿ 40% ಕಮಿಷನರ್ ಆರೋಪ ಮಾಡಿರುವ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಕೆಂಪನರ ಅವರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ ಎಂದು ತಿಳಿಸಿದರು ಒಬ್ಬ ಮುಖ್ಯಮಂತ್ರಿ ಮೇಲೆ ಸುಳ್ಳು ಆರೋಪ ಮಾಡೋದರಿಂದ ಸತ್ಯ ಆಗೋದಿಲ್ಲ ಅವರ ಹತ್ರ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಅಥವಾ ಆಧಾರಗಳಿದ್ದರೆ ಅದನ್ನು ತಗೊಂಡು ವಿಧಾನಸಭೆಗಳು ಚರ್ಚೆ ಮಾಡಿ ಸುಮ್ಮನೆ ಸುಳ್ಳು ಆರೋಪ ಮಾಡೋದರಿಂದ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನವರು ಇದೇ ಹತಾಶೆ ಮನೋಭಾವನೆಯಿಂದ ಇವತ್ತು ಇಂಥ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಇಂಥ ತಪ್ಪುಗಳನ್ನೇ ಮಾಡಿದ್ದರಿಂದ ಕಾಂಗ್ರೆಸ್ ಅನ್ನು ದೇಶದ ತಿರಸ್ಕಾರ ಈಗಾಗಲೇ 20 ರಾಜ್ಯಗಳಲ್ಲೇ ಅಧಿಕಾರ ಕಳ್ಕೊಂಡು ಅಲ್ಲಿ ಕಿತ್ತಿದ್ದ ಹಾವಾಗಿದೆ ಈಗ ಈ ರೀತಿ ಸುಳ್ಳು ಆರೋಪ ಮಾಡೋದರಿಂದ ಕರ್ನಾಟಕದಲ್ಲೂ ಮೂಲುಗುಂಪಾಗಿದೆ ಮುನಿರತ್ನ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದಮೆ ಹಾಕಿದಾನೆ ಜೈಲಿಗೆ ಹೋಗ್ತಾನೆ ಅದರಾಗ ಹೊತ್ತಿದ್ದಮ್ಮ ಯಾರು ಕೆಂಪಣ್ಣ ಜೈಲಿಗೆನೆ ಹೋಗ್ತಾನೆ 50 ಕೋಟಿ ರೂಪಾಯಿ ಅಂತೂ ಮಾನನಷ್ಟ ಮೊಕದಮೆ ಕೊಡ್ತಾಕಿದ್ದು ಜೈಲೇ ಸೇರ್ತಾನೆ ಸುಳ್ಳು ಆರೋಪ ಮಾಡ್ತಾನೆ ನಾನೇನ ಕೆಂಪಣ್ಣಗೆ ಹೇಳಲಿಕ್ಕೆ ಬಯಸ್ತೀನಿ 80 ವರ್ಷದ ಮನುಷ್ಯ ಅದಾನೆ ಅವನಿಗೆ ಬುದ್ಧಿ ಇರಬೇಕು ಜ್ಞಾನ ಇರಬೇಕು ಯಾರಿಗಾದರೂ ದುಡ್ಡು ಕೊಟ್ಟಿದ್ದರೆ ಇಂಥ ಕೆಲಸ ನಾನು ಇಂಥ ಕಾಂಟ್ರಾಕ್ಟ್ ಕೆಲಸ ತಗೊಂಡಿದ್ದೆ ಇಂಥದ್ರಾಗ ಇಂಥವ್ರಿಗೆ ದುಡ್ಡು ಕೊಟ್ಟೀನಿ ಅಂತ ಹೇಳಿದರೆ ಅದು ಸತ್ಯ ಬಿಟ್ಟು ಬರೇ ದುಡ್ಡು ತಗೋತಾರ 40% ತಗೋತಾರ 50% ತಗೋತಾರ 100% ತಗೋತಾರ ಅಂತ ಆರೋಪ ಮಾಡಿದ್ರೆ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವ ಜೈಲಿಗೆ ಹೋಗ ಇದೇ ವೇಳೆ ಕುಮಾರ್ ಹುಲ್ಕುಂದ್ ಕೆಆರ್ ಮಾಚಪ್ಪನವರ್ ಶಿವನ್ಗೌಡ ಪಾಟೀಲ್ ಲೋಕಣ್ಣ ಕತ್ತಿ ವೀರೇಶ್ ಪಂಚನಕಟ್ಟಿ ಮಠ್ ಯಮನಪ್ಪ ಹೊರಟ್ಟಿ ಮತ್ತಿತರು ಉಪಸ್ಥಿತರಿದ್ದರು